ಕರಾವಳಿಯಲ್ಲಿ ಮೀನಿನ ಅಡುಗೆ ಅಂದರೆ ಎಲ್ರಿಗೂ ತುಂಬಾ ಪ್ರಿಯ. ಇವತ್ತು ನಾವು ಬೂತಾಯಿ ಮೀನಿನಿಂದ ಒಂದು ರುಚಿಕರವಾದ ಸುಕ್ಕ ಮಾಡೋ ವಿಧಾನವನ್ನು ನೋಡ್ಕೊಳ್ಳೋಣ. ನಮಸ್ಕಾರ, ನಾನು ಪ್ರೀತಿ ಸುಪ್ರೀತ. ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ರಿಗೂ ಸುಸ್ವಾಗತ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಸುಕ್ಕ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಬರೋಕ್ಕೆ ಒಂದು ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇವಾಗ ನಾವು ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆ ಹುರ್ಕೊಳ್ಳಿಕ್ಕೆ ಹಾಕ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆ, ಕಾಲು ಚಮಚದಷ್ಟು ಮೆಂತ್ಯ ಕಾಳು, ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಎರಡು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು. ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾವಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹುರ್ಕೊಳ್ಳೋ ಕಾರಣ ಎಣ್ಣೆಯ ಅಗತ್ಯನೂ ಇಲ್ಲ. ಹಾಗೆ ಜಜ್ಜಿದ ಏಳು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಂಡು ಇದು ಕೈಯಿಂದ ಮುಟ್ಟುವಾಗ ಚೆನ್ನಾಗಿ ಪುಡಿ ಆಗಬೇಕು. ಅಷ್ಟು ಚೆನ್ನಾಗಿ ಇದನ್ನ ನಾವು ಹುರ್ಕೊಳ್ಬೇಕು. ನೋಡಿ, ಇವಾಗ ಹುರ್ಕೊಂಡಾಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನು 25-30 ಆಗುವಷ್ಟು ಬ್ಯಾಡಗಿ ಚಿಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ನೀವು ಯಾವ ಚಿಲ್ಲಿ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತಿರೋ ಅದನ್ನ ಹಾಕ್ಬೋದು. ಕುಂಟೂರು ಮತ್ತು ಬ್ಯಾಡಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು. ಈಗ ಹುರ್ಕೊಂಡಾಗಿದೆ, ಇದನ್ನ ಕೂಡ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇದು ತಣ್ಣಗಾದ ಮೇಲೆ ಇದನ್ನ ನಾನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೋ ಬದಲು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೇನೆ. ಈಗ ಹುರ್ಕೊಂಡ ಮಸಾಲೆ ಮತ್ತು ಮೆಣಸು ಎರಡನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಂತರ ಒಂದು ಚಮಚದಷ್ಟು ಅರಶಿನ ಪುಡಿ, ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ರುಬ್ಕೋಬೋದು. ನೋಡಿ, ಇವಾಗ ಗಟ್ಟಿಯಾಗಿ ರುಬ್ಕೊಂಡು ಇಟ್ಟಿದ್ದೀನಿ. ನಂತರ ಒಂದು ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 2-3 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 7-10 ಮೆಂತ್ಯ ಕಾಳು, 2 ಈರುಳ್ಳಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ, 1 ಚಮಚದಷ್ಟು ಕಟ್ ಮಾಡಿದ ಶುಂಠಿ, 2 ಹಸಿಮೆಣಸು, ಉಪ್ಪು ರುಚಿಗೆ ಬೇಕಾಗುವಷ್ಟು. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಹುರಿಯುವಾಗ ನೀವು ಮಧ್ಯಮ ಉರಿಯಲ್ಲಿ ಇಟ್ಕೊಂಡೇ ಹುರಿರಿ. ನಂತರ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗುವಾಗ ಒಂದು ಟೊಮೆಟೊ ಕೂಡ ಇದಕ್ಕೆ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಇಲ್ಲಿ ಟೊಮೆಟೊ ಸ್ವಲ್ಪ ಮೆತ್ತಗಾಗುವಾಗ ಈಗಾಗಲೇ ನಾವು ರುಬ್ಕೊಂಡ ಈ ಮಸಾಲೆನ ಹಾಕಬೇಕು. ನಂತರ ನಾನು ಅದೇ ಮಿಕ್ಸಿ ಜಾರಿನ ನೀರು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬುವಾಗ ಸ್ವಲ್ಪ ತೆಳ್ಳಗೆ ರುಬ್ಕೊಂಡಿದ್ರೆ ನೀರು ಜಾಸ್ತಿ ಸೇರಿಸಬೇಡಿ ಆಮೇಲೆ. ಮತ್ತೆ ಬೇಕು ಅಂದರೆ ನೋಡಿಕೊಂಡು ಹಾಕಿದರೆ ಸಾಕು. ಎಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ಇಲ್ಲಿ ನಾನು ಹುಳಿಗೆ ಕಾಚು ಪುಳಿ 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಕೊಡಂ ಪುಳಿ ಅಂತ ಹೇಳ್ತಾರೆ, ಅಂದರೆ ಇದು ಕೂರ್ಗ್ ಸೈಡ್ ಹೆಚ್ಚಾಗಿ ಸಿಗ್ತದೆ. ಒಂದು ವೇಳೆ ಇದಿಲ್ಲ ಅಂದರೆ ನೀವು ಹುಣಸೆ ರಸ ಹಾಕ್ಕೊಳ್ಬೋದು, ರುಬ್ಕೊಳ್ಳೋಬೇಕಾದ್ರೂ ಹಾಕ್ಬೋದು. ಈಗ 3-4 ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇರ್ಬೋದು ನಿಮಗೆ. ಇವಾಗ 1 ಕಪ್ನಷ್ಟು ಕೊಬ್ಬರಿ ತುರಿ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿಕೊಂಡು ಹಾಕಿ ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಈ ಒಂದು ಗ್ರೇವಿ ಇಷ್ಟು ಕಲರ್ಫುಲ್ಲಾಗಿ ಬರೋದಕ್ಕೆ ಮುಖ್ಯವಾದ ಒಂದು ಕಾರಣ, ನಾವು ರುಬ್ಬುವಾಗ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀವಿ. ಹಾಗೆ ಈ ಕಾಚುಪುಳಿ ನೀರು ನಾವು ಹಾಕ್ಕೊಂಡಿದ್ದೀವಲ್ವ ಹುಳಿಗೆ, ಅದರ ಒಂದು ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಗ್ರೇವಿಗೆ ಅಥವಾ ಸುಕ್ಕಕ್ಕೆ. ಈಗ ಕ್ಲೀನ್ ಮಾಡಿದ ಬೂತಾಯಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 kg ಆಗುವಷ್ಟು ಬೂತಾಯಿ ಮೀನನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನ ಜೋರಾಗಿ ಮಿಶ್ರ ಮಾಡ್ಕೊಳ್ಳೋದು ಆ ರೀತಿ ಮಾಡಬಾರ್ದು. ಮೆತ್ತಗೆ ಜಸ್ಟ್ ಒಂದ್ಸತಿ ಪ್ರೆಸ್ ಮಾಡಿ ಇಟ್ಟರೆ ಸಾಕು. ಈಗ 3 ನಿಮಿಷ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ ಸುಕ್ಕ ರೆಡಿ ಆಗ್ತಾ ಬಂದಿದೆ. ನಂತರ ಇದನ್ನ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರೆಡಿಯಾಗಿದೆ. ಇದು ಕಲರ್ಫುಲ್ಲಾಗಿ ಬರೋ ಒಂದು ಟಿಪ್ಸ್ ಮೇಯ್ನಾಗಿ ಏನು ಅಂದರೆ ಕರಿಬೇವಿನ ಎಲೆ ನಾವು ಹುರ್ಕೊಂಡು ರುಬ್ಬುವಾಗ ಹಾಕಿದ್ದು.